ಸಂಯುಕ್ತ ಸಂಸ್ಥೆ ಬೆಳ್ಳಿ ಸಂಭ್ರಮ ಆಚರಣೆಯ ಮಹೋತ್ಸವದ ಸಾನ್ನಿಧ್ಯ ಮುಗಿಸಿರುವಂಥ ಡಾಕ್ಟರ್ ಪಂಡಿತಾರಾಧ್ಯ ಶಿವಾಚಾರ್ಯ ಪಾಲ್ಗೊಳ್ಳಿ ನಮಸ್ಕರಿಸುತ್ತ ಮತ್ತೆ ಲಿಂಗಲಿಂಗೇಶ್ವರ ಮಹಾಸ್ವಾಮಿಗಳವರ ಪಾಲ್ಗೊಳ್ಳಿ ನಮಸ್ಕರಿಸುತ್ತ ಶಾಂತ ಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪಾಲ್ಗೊಳ್ಳಿ ನಮಸ್ಕರಿಸುತ್ತ ಶಿವಕುಮಾರ ಸ್ವಾಮಿಗಳ ಗುರು ಗಂಗಾಧಾರೇಶ್ವರ ಹಿರೇಮಠ ಇವರ ಪಾದಗಳಿಗೆ ನಮಸ್ಕರಿಸುತ್ತ ಈಗ ತಾನೇ ತಮ್ಮನ್ನು ಉದ್ದೇಶಿಸಿ ಮಾತನಾಡಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದಂಥ ಹಿರಿಯರಾದಂಥ ಶ್ರೀ ಶಿವರಾಜ್ ವಿ ಪಾಟೀಲ್ರವರೇ, ಅಧ್ಯಕ್ಷತೆಯನ್ನು ವಹಿಸಿರುವಂಥ ಮೈತ್ರಿ ಅಸೋಸಿಯೇಷನ್ ಅಧ್ಯಕ್ಷರು ಹಿರಿಯರಾದಂಥ ಮೀನಾಕ್ಷಮ್ಮನವರೇ, ಹಾಗೂ ವೇದಿಕೆ ಮೇಲಿರುವ ಶಂಕರಗೌಡ ಮಾಲಿಕ್ ಪಾಟೀಲ್ರವರೇ, ಪರಮೇಶ್ವರಪ್ಪನವರೇ, ಪ್ರಭುಕುಮಾರ್ರವರೇ, ಡಾಕ್ಟರ್ ಕೊಟ್ರೇಶಪ್ಪನವರೇ ಮತ್ತು ಶಶಿಕುಮಾರ್ರವರೇ, ಶಂಕರ ಪಾಟೀಲ್ರವರೇ, ಶೀಲಾ ಪಾಟೀಲ್ರವರೇ ಮತ್ತು ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ಸಮಾಜದ ಎಲ್ಲ ಹಿರಿಯರೇ, ತಾಯಂದಿರೇ, ಅಣ್ಣ ತಮ್ಮಂದಿರೇ, ಪತ್ರಿಕಾ ಮಿತ್ರರು, ಈ ದಿವಸ ಏನು ನಮ್ಮ ದೊಡ್ಡಬಾತಿ ಗ್ರಾಮದಲ್ಲಿ ಶ್ರೀ ಮೈತ್ರಿ ಹಾಗೂ ಸುರಭಿ ಸಂಸ್ಥೆಯ 25 ವರ್ಷದ ಬೆಳ್ಳಿ ಸಂಭ್ರಾಚರಣೆ ಮಾಡ್ತಿರೋದು ಭಾಳ ಸಂತೋಷ. ಭಾಳ ಒಂದು ಅತ್ಯುತ್ತಮವಾಗಿ ನಮ್ಮ ಶಂಕರ್ ಪಾಟೀಲ್ರವರು ಭಾಳ ಒಳ್ಳೆಯ ಒಂದು ಸಾಮಾಜಿಕವಾಗಿ, ಅದರಲ್ಲಿ ಮುಖ್ಯವಾಗಿ ಎಲ್ಲ ಬಡವರಿಗೆ ಪ್ರತಿಯೊಬ್ಬರಿಗೆ ಉಪಯೋಗ ಆಗುವಂಥ ಕೆಲಸವನ್ನು ಮಾಡ್ತಿರೋದು ಶ್ಲಾಘನೀಯ. ಇವರ ಒಂದು ಈ ಕಾರ್ಯಕ್ರಮ ಇನ್ನೂ ಹೆಚ್ಚು ಹೆಚ್ಚು ಮಾಡಿ ನಮ್ಮ ರಾಜ್ಯದಲ್ಲೇ ನಮ್ಮ ಶಿವರಾಜ್ ಪಾಟೀಲ್ರವರು ಹೇಳಿದಾಗೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಪ್ರಾರಂಭ ಮಾಡಲಿ, 7 ಕಡೆಗೆ ಪ್ರಾರಂಭ ಮಾಡಿದ್ದಾರೆ, ಇನ್ನು ಹೆಚ್ಚು ರೀತಿಯಿಂದ ಮಾಡಿ ನಮ್ಮ ಸಮಾಜಕ್ಕೆ ಒಳ್ಳೆಯ ಒಂದು ಕೆಲಸವನ್ನು ಮಾಡಲಿ ಅಂತ ನಾನು ಈ ಸಮಯದಲ್ಲಿ ಹಾರೈಸ್ತೇನೆ. ಹೇಗಪ್ಪ ಅಂದ್ರೆ ಅವರು ಹೇಳ್ತಾ ಇದ್ರು, ನಾನು ಕುಂತಾಗ ಒಟ್ಟು ನಮ್ಮ ಮೈತ್ರಿ ಸಂಸ್ಥೆಯಿಂದ ರಿಹ್ಯಾಬಿಲಿಟೇಷನ್ ಸೆಂಟರು, ಏನೇ ಅಡಿಕ್ಷನ್ ಆಗಿರ್ತಾರೆ, ಕುಡುಕರಾಗಿರ್ಬೋದು, ಡ್ರಗ್ ಅಡಿಕ್ಟ್ಸ್ ಆಗಿರ್ಬೋದು, ಆ ಒಂದು ಬಿಡಿಸುವ ಕೆಲಸ ಮತ್ತು ಅದೇ ರೀತಿ ಚೈಲ್ಡ್ ಕೇರ್ ಹೋಮು, ಸಣ್ಣ ಮಕ್ಕಳ ಏನು ತಾಯಂದಿರು ಬಿಟ್ಟೋಗಿರ್ಬೋದು, ದತ್ತುವಾಗಿ ಕೊಟ್ಟಿರ್ಬೋದು ಅಂತ ಒಂದು ಮಕ್ಕಳುಗಳನ್ನ ಸಂಭಾಳಿಸೋದು, ಮತ್ತು ವುಮೆನ್ ಟ್ರಾಫಿಕಿಂಗ್ ರಿಹ್ಯಾಬಿಲಿಟೇಷನ್ ಸೆಂಟರು, ಮತ್ತು ಮುಖ್ಯವಾಗಿ ಕ್ರಿಕ್ ಸೆಂಟರು, ಸ್ವಧಾರ, ಈ ರೀತಿ ಸಾಕಷ್ಟು ಯೋಜನೆಗಳು ಮಾಡ್ತಾ ಇದ್ದೇವೆ. ಭಾಳ ಒಂದು ಕಷ್ಟಪಟ್ಟು ಮಾಡ್ತಾಯಿದ್ದಾರೆ, ಯಾಕೆಂದ್ರೆ ಇವತ್ತು ಮಾಡಿದ್ರಪ್ಪ ಅಂದ್ರೆ ಅವ್ರಿಗೆ ಯಾವಾಗ ಬರ್ತದೆ ಅನುದಾನ? ಈಗ 2 ವರ್ಷದಿಂದ ಅನುದಾನನೂ ಬಂದಿಲ್ಲ ಅಂತ ಹೇಳ್ತಾ ಇದ್ರು. ಅನುದಾನ ಬರಲಿಲ್ಲದ್ರು ಯಾವುದೇ ಒಂದು ಇದಕ್ಕೂ ಹೆದರದೆ ಎಲ್ಲ ಒಂದು ಚಾಚು ತಪ್ಪದೆ ಒಂದು ಕೆಲಸವನ್ನು ಮಾಡ್ತಿರೋದು ಭಾಳ ಒಳ್ಳೆಯ ಕೆಲಸ. ಇದಕ್ಕೆ ನಮ್ಮ ತಮ್ಮ ತುಂಬುರುದಿಂದ ಅಭಿನಂದನೆ ಗಳಿಸ್ತೇನೆ. ಆದರೆ ಮುಖ್ಯವಾಗಿ ನಮ್ಮ ಶಿವರಾಜ್ ಪಾಟೀಲ್ರವರು ಹೇಳಿದಾಗೆ ಓಲ್ಡ್ ಏಜ್ ಹೋಮ್ ಬಗ್ಗೆನೂ ನಮಗೂ ಸಾಕಷ್ಟು ದಿವಸಗಳಿಂದ ಇದ್ರ ಬಗ್ಗೆ ನಮಗೂ ಅಸಮಾಧಾನನೇ ಐತಿ. ಅವರು ಓಪನ್ ಆಗಿ ಹೇಳಿಲ್ಲ, ನಾವು ಓಪನ್ ಆಗಿ ಹೇಳ್ತೇವೆ. ಮುಖ್ಯವಾಗಿ ಹೇಳ್ಬೇಕಪ್ಪ ಅಂದರೆ ನಮ್ಮ ತಂದೆಯವ್ರ ಹತ್ರ ಸಾಕಷ್ಟು ಜನ ಬರ್ತಾರೆ, ಬಂದಾಗ ಯಾವುದಾರ ಒಂದು ಅನುದಾನ ಕೇಳ್ತಿರ್ತಾರೆ. ನಾನು ಪ್ರತಿ ಟೈಮ್ ಬಂದಾಗೂ ಕೇಳ್ತೇನೆ, ಒಂದ್ಸತಿ ಯಾರಾದರೂ ಓಲ್ಡ್ ಏಜ್ ಹೋಮ್ ಬರ್ತ್ ಮಾಡ್ತೀನಪ್ಪ ಅಂತ ಬಂದ್ರೆ ಬಾಯಿ ಸಿಕ್ಕಂದು ಬೈದು ಕಳಿಸ್ತಾರೆ. ಒಬ್ಬರಿಗೂ ಇಲ್ಲಿ ಮಠ 1 ರೂಪಾಯಿ ಕೊಟ್ಟರು ತಂದೆಯವರು. ಏನಾದರೂ ನಿಮ್ಮ ಅಪ್ಪ ಒಂದು ಸಾಕಾಗ್ತಾ ಇಲ್ಲ ಅಂದ್ರೆ ಯಾಕೆ ಜೀವನ ಮಾಡ್ತಿದ್ವೋ? ಅವನು ಅಮೇರಿಕದಾಗಿರಲಿ ಇಂಗ್ಲೆಂಡ್ನಾಗಿರಲಿ ಅಲ್ಲಿ ಕರ್ಕೊಂಡೋಗಿ ಸಾಕ್ಬೋದು, ಆದರೆ ಇಲ್ಲಿ ದುಡ್ಡು ಕಳ್ಸೋದು ಹಂಗೆ. ಈ ಒಂದು ಸಂಸ್ಕೃತಿ ಈಗ ಬರ್ತಾ 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 ನಾವು ನೋಡ್ತದೆ. ಆದರೆ ಇದನ್ನ ನಾವು ಹೋಗ್ಲಾಡ್ಸ್ಲಿಕ್ಕೆ ಏನಾಗಬೇಕು, ಅದೊಂದು ಸಂಪೂರ್ಣವಾದ ಪ್ರಯತ್ನ ಯುವ ಪೀಳಿಗೆ ಮಾಡಿದ್ರೆ ಒಳ್ಳೆಯದು ಅಂತ ನನ್ನ ಭಾವನೆ. ಅವರ ಒಂದು ಯಾಕೆಂದರೆ ಅವ್ರು ಮಾಡಿದ್ದೆ ಮತ್ತು ಅವ್ರು ಅನುಭವಿಸ್ಬೇಕಾಗ. ಶಿವರಾಜ್ ಪಾಟೀಲ್ರವ್ರು ಹೇಳಿದಾಗೆ ಮುಂದೆ ನಾವು ಈಗ ಕೆಲಸ ಮಾಡಿದ್ವಪ್ಪ ಅಂದ್ರೆ ಮುಂದೆ ನಮಗದು ಈ ಜೀವನದಾಗ ಅನುಭವಿಸಿ ಹೋಗ್ಬೇಕಾಗಿದೆ ಅಂತ ಒಂದು ಕಾರ್ಯಕ್ರಮಗಳು ಈ ನಮ್ಮ ಶಂಕರ್ ಪಾಟೀಲ್ರವರು. ಅದರಲ್ಲಿ ಮುಖ್ಯವಾಗಿ ಭಾಳ ನಮ್ಮ ಬಾತಿಯಲ್ಲಿ 7 ಕಡೆ ಕೇಂದ್ರಗಳನ್ನ ಸ್ಥಾಪನೆ ಮಾಡಿದ್ದಾರೆ. ಅದಕ್ಕೆ
ಒಳ್ಳೆ ಕೆಲಸ ಮಾಡಲಿ. ಇದಕ್ಕೆ ಸಂಪೂರ್ಣವಾದ ಸಹಕಾರ ನಮ್ಮ ಜಿಲ್ಲಾಡಳಿತದಿಂದ ಏನು ಬೇಕೋ ಅದನ್ನು ನಾನು ಮಾಡ್ತೀನಿ ಅಂತ ಈ ಸಮಯದಲ್ಲಿ ಭರವಸೆಯನ್ನು ಕೊಡ್ತಾ ಇದ್ದೇನೆ. ಮತ್ತು ಮುಖ್ಯವಾಗಿ ಎಂ ರೆಡ್ಡಿ ಮಲ್ಲಮ್ಮ ಸಂಸ್ಥೆ ವತಿಯಿಂದ ಸಾಕಷ್ಟು ಜನ ಈಗಲೇ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇನೆ. ಮುಖ್ಯವಾಗಿ ಹೇಳ್ಬೇಕಪ್ಪ ಅಂದರೆ ನಮ್ಮ ಕೊಟ್ರೇಶಪ್ಪನವರು ಡಾಕ್ಟರ್ ಕೊಟ್ರೇಶ್ ಅವರು ನಮಗೆ ಬಂದು ಕೇಳಿದ್ರು, ಈಗ ಒಂದು 6 ತಿಂಗಳ ಕೆಳಗಡೆ ಒಂದು ಸೈಟನ್ನು ಒದಗಿಸ್ಕೊಡ್ಬೇಕು ಅಂತ ಕೇಳಿದ್ರು ಸರ್. ಅದಾದ ಮೇಲೆ ನಾನು ಅವರಿಗೆ ಫಸ್ಟ್ ಕ್ವಶನ್ ಹಾಕಿದೆ, ಎಂ ರೆಡ್ಡಿ ಮಲ್ಲಮ್ಮರು ನೀವು ಸೊಸೈಟಿಯಲ್ಲಿ ಅದರಲ್ಲಿ ನಮ್ಮ ಡೆವಲಪ್ಮೆಂಟ್ ಅಥಾರಿಟಿಯಲ್ಲಿ ಯಾವ ರೇಟ್ ಕೊಡ್ತಾರೆ ಕನ್ಸೆಷನ್ ಇಲ್ದಂಗೆ ತಗೊಳ್ರಪ್ಪ ಯಾಕೆ ಅಂತ ಕೇಳಿದ್ರು. ಇಲ್ಲ ಎಂ ರೆಡ್ಡಿ ಮಲ್ಲಮ್ಮರು ಎಲ್ಲ ಪುಣ್ಯವಂತರಪ್ಪ, ಅವರಿಗೆ ಬಡತನ ಅನ್ನೋದು ಬರಲ್ಲ ಅಂತ ಒಂದು ಸಮಾಜ ನಿಮ್ಮದು, ಅದಕ್ಕೆ ನೀವು ಯಾಕೆ ಫುಲ್ ಅಮೌಂಟ್ ಕೊಡಬಾರ್ದು? ಯಾಕಂದ್ರೆ ಎಂ ರೆಡ್ಡಿ ಮಲ್ಲಮ್ಮನವರು ಆಶೀರ್ವಾದ ಐತೆ, ಬಡತನ ಇರಬಾರ್ದು ಅಂತ, ನಮ್ಮ ಸಮಾಜಕ್ಕೆ ಬಡತನ ಬರಬಾರ್ದು ಅಂತ ಒಂದು ಆಶೀರ್ವಾದವನ್ನು ಪಡೆದಂಥ ಸಮಾಜ ಇದು. ಅಂದಾಗ ಆಯಿತು ನೀವು ಹೆಂಗಾರ ಮಾಡಿರಿ, ಒಟ್ಟು ನಮಗೆ ಸೈಟ್ ಅಲಾಟ್ ಮಾಡಿರಿ ಅಂತ. ಆಮೇಲೆ ಒಂದು ಕನ್ಸಿಷನಲ್ ರೇಟ್ನಲ್ಲಿ ನಾವು ಅಲಾಟ್ ಮಾಡಿದ್ದೀವಿ. ಮತ್ತೆ ಒಂದು ನಮ್ಮ ಶಿವರಾಜ್ ಪಾಟೀಲ್ ಅವರು ಹೇಳಿದರು, ಮತ್ತೆ ಸಮಾಜದ ಎಲ್ಲರೂ ಬಂದಾಗ ನಾವು ಒಂದು ಹೊಸದಾಗಿ ಹಾಸ್ಟೆಲ್ವನ್ನು ಕಟ್ತಾ ಇದ್ದೇವೆ, ಅದಕ್ಕೂ ಇನ್ನೊಂದು ಸೈಟನ್ನು ಅವಶ್ಯಕತೆ ಇದೆ ಅಂದಾಗ ನಾವು ಅದನ್ನು ಒಂದು ಸ್ಯಾಂಕ್ಷನ್ ಮಾಡಿ ಕೊಡ್ತೀನಿ. ಕೊಡಿಸ್ಬಿಟ್ಟು ನಮ್ಮ ನಗರದಲ್ಲಿ ಹೇಳ್ಬೇಕಪ್ಪ ಅಂದರೆ ನಮ್ಮ ದಾವಣಗೆರೆ ಸಿಟಿಯಲ್ಲಿ ಎಲ್ಲ ಸಮಾಜಕ್ಕೆ ಯಾರ್ಯಾರು ಬಡ ಸಮಾಜ ಇರ್ಬೋದು ಶ್ರೀಮಂತರ ಸಮಾಜ ಇರ್ಬೋದು ಅವ್ರು ಏನೇನು ಸೈಟ್ಗಳ ವ್ಯವಸ್ಥೆ ಕೇಳಿದ್ದಾರೆ ಅವ್ರಿಗೆ ಅಲಾಟ್ ಮಾಡಿಸ್ಬಿಟ್ಟು ಬಡ ಸಮಾಜಗಳಿಗೆ ಭಾಳ ಕನ್ಸೆಷನಲ್ ರೇಟ್ನ ಕೊಡ್ಸಿದ್ದೆ. ಮುಖ್ಯವಾಗಿ ಪಿಂಜಾರ ಸಮಾಜ ಇರ್ಬೋದು, ನಮ್ಮ ಮುಸ್ಲಿಂ ಪಿಂಜಾರ ಸಮಾಜ, ಮತ್ತು ಅವ್ರಿಗೆ 1 ರೂಪಾಯಿ ಅಡಿಯನ್ನು ಕೊಡ್ಸಿದ್ದೆ. ಆಮೇಲೆ ನಮ್ಮ ಮಡಿವಾಳ ಸಮಾಜದವರು ಅವರಿಗೆ 10 ರೂಪಾಯಿ ಅಡಿಯಂಗೆ, ಮತ್ತೆ ಒಕ್ಕಲಿಗ ಸಮಾಜದವರು, ಮತ್ತೆ ಮುಸ್ಲಿಂ ಸಮಾಜದವರು, ಮತ್ತು ಶೆಟ್ರು ವೈಶ್ಯ ಸಮಾಜದವರು, ವೀರಶೈವ ಸಮಾಜದವರು, ಉಪ್ಪಾರ ಸಮಾಜದವರು ಎಲ್ಲರಿಗೂ 50% ರೇಟ್ನಲ್ಲಿ ಅವ್ರವ್ರ ತಕ್ಕಂತೆ ಸಮಾಜದ ಒಂದು ಇದ್ರ ತಕ್ಕಂತೆ 50% ಮೇಲೆ ಯಾರಿಗೂ ಕೊಟ್ಟಿಲ್ಲ, ಎಲ್ಲ 50 ರೂಪಾಯಿ ಇಲ್ಲಾಂದ್ರೆ 50%. ಆ ಮ್ಯಾಚಿಂಗ್ನಲ್ಲೇ ಆ ಒಂದು ಸೈಟ್ಗಳ ವ್ಯವಸ್ಥೆಯನ್ನು ಮಾಡಿ ಅವ್ರಿಗೆ ಇವತ್ತು ಮತ್ತು 50 ಲಕ್ಷ ರೂಪಾಯಿ ಅಂದಾದಮೇಲೆ ಒಂದೊಂದು ಸಮಾಜಕ್ಕೆ 1 ಕೋಟಿ ರೂಪಾಯಿ ಕೊಡ್ಸೇನೆ. ಸಮಾಜ ಕಲ್ಯಾಣ ಇಲಾಖೆಯಿಂದ 1 ಕೋಟಿ ರೂಪಾಯಿ ಅನುದಾನ ಕೊಟ್ಟು ಆ ಹಾಸ್ಟೆಲ್ ಕಟ್ಟಲಿಕ್ಕೆ ಅನುವು ಮಾಡಿಕೊಟ್ಟಿದ್ದೇವೆ. ಅದಕ್ಕೆಲ್ಲರ ಒಂದು ತಮ್ಮೆಲ್ಲರ ಗುರುಗಳ ಒಂದು ಆಶೀರ್ವಾದದಿಂದ ಎಲ್ಲ ಒಂದು ಕೆಲಸವನ್ನು ಮಾಡಲಿಕ್ಕೆ ಆಗಿದೆ ಅಂತ ನಾನು ಭಾವಿಸ್ತೇನೆ ಅಂತ ಈ ಸಮಾಜದಲ್ಲಿ ಹೇಳಿ, ಮುಖ್ಯವಾಗಿ ಇನ್ನು ಹೆಚ್ಚು ರೀತಿಯಿಂದ ನಮ್ಮ ಮೈತ್ರಿ ಸುರಭಿ ಸಂಯುಕ್ತ ಸಂಸ್ಥೆ ಇನ್ನೂ ಹೆಚ್ಚು ಹೆಚ್ಚು ಕೆಲಸಗಳನ್ನು ಮಾಡಲಿ, ಮತ್ತು ಎಂ ರೆಡ್ಡಿ ಮಲ್ಲಮ್ಮ ಸಮಾಜದವರು ಇನ್ನು ಏನು ಹಾಸ್ಟೆಲ್ ಕಟ್ತಾ ಇದ್ದಾರೆ ಅವರಿಗೆ 50 ಲಕ್ಷ ರೂಪಾಯಿ ಅನುದಾನ ಪಡೆದಿದ್ದಾರೆ, ಇನ್ನು 50 ಲಕ್ಷ ಕೇಳ್ತಾ ಇದ್ದಾರೆ, ಅದಕ್ಕೂ ನಾನು ಸಂಪೂರ್ಣ ಸಹಕಾರವನ್ನು ಮಾಡ್ತೀನಿ ಅಂತ ಹೇಳಿ ಹೆಚ್ಚು ವಿದ್ಯಾಭ್ಯಾಸಗಳನ್ನು ಮುಂದಿನ ಪೀಳಿಗೆಗೆ ಹಾಸ್ಟೆಲ್ನ ಕಟ್ತಾ ಇದ್ದಾರೆ ಒಳ್ಳೆ ರೀತಿಯಿಂದ ಮಾಡ್ತಾರೆ ಅಂತ ನನಗೆ ಸಂಪೂರ್ಣವಾದ ವಿಶ್ವಾಸ ಐತಿ. ಅದನ್ನು ಮಾಡಲಿ ಅಂತ ನಾನು ಈ ಸಮಯದಲ್ಲಿ ಹಾರೈಸ್ತೆ. ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನನಗೂ ಬರಮಾಡಿಕೊಂಡು ತಮ್ಮಗಳ ಜೊತೆ ಇರುವುಗಳನ್ನು ಮಾಡಿಕೊಟ್ಟಂಥ ಸಂಸ್ಥೆಯ ಎಲ್ಲ ಅಧ್ಯಕ್ಷರು ಪದಾಧಿಕಾರಿಗಳು ಎಲ್ಲರಿಗೂ ವಂದಿಸಿ ನನ್ನ 4 ಮಾತನ್ನು ಮುಗಿಸ್ತೇನೆ. ಜೈ ಹಿಂದೆ.